ಇವತ್ತು ರವಾ ಇಡ್ಲಿ ಮಾಡೋಣ. ರವಾ ಇಡ್ಲಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಸಿ ಬಟಾಣಿ, ಕರ್ಬನ್ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಗೋಡಂಬಿ, ಬೀನ್ಸು, ಕ್ಯಾರೆಟ್ಟು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಈಗ ಒಂದು ಬಟ್ಲಲ್ಲಿ ರವೆ ಹಾಕೊಳ್ತಾ ಇದ್ದೀನಿ. ಒಂದು ಕಪ್ಪು ರವೆ, ಉಪ್ಪು. ಯಾವ ಬಟ್ಲಲ್ಲಿ ರವೆ ತಗೊಂಡಿದ್ವೋ ಅದೇ ಬಟ್ಲಲ್ಲಿ ಒಂದು ಕಪ್ಪು ಮೊಸರು, ಅದು ಹುಳಿ ಮೊಸರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದು ಮಿಕ್ಸ್ ಆಗಿದೆ. ಇದನ್ನು ಒಂದು 10 ನಿಮಿಷಗಳ ಕಾಲ ಇಟ್ಬಿಡೋಣ ರೆಸ್ಟ್ಗೆ. ಈಗ ಒಂದು ಬಾಣಲಿಯಲ್ಲಿ ತುಪ್ಪ, ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಗಾರ್ನಿಷ್ಗೋಸ್ಕರ. ಅದೇ ಬಾಣಲಿಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ. ಇದನ್ನು ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು ಹಾಕೋಣ. ಈ ತರಕಾರಿ ಎಲ್ಲನೂ ಇದರಲ್ಲಿ ಹಾಕ್ತಾ ಇದ್ದೀನಿ. ಒಂದು 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಇದರಲ್ಲೇ ಇದು ಬೆಂದೋಗುತ್ತೆ. ಬೇಯಿಸಿ ಇದನ್ನು ಆರಿಸ್ಬಿಟ್ಟು ಆ ತರಕಾರಿ ಒಗ್ಗರಣೆ ಎಲ್ಲ ರವೆ ಇಡ್ಲಿಗೆ ಕಲಸಿಟ್ಟಿದ್ವಲ್ಲ ಅದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಗಟ್ಟಿ ಇದೆ. ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದು. ಈ ಸ್ಪೂನ್ಗಿಂತ ಕಡಿಮೆ ಸೋಡಾ ಹಾಕಿ ಒಂದು ಚೂರು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಈಗ ಇದನ್ನು ಇಡ್ಲಿ ಸ್ಟ್ಯಾಂಡಿಗೆ ಇಡೋಣ. ನೋಡಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕ್ತಾ ಇದ್ದೀನಿ. ಗಾರ್ನಿಷ್ಗೋಸ್ಕರ ಗೋಡಂಬಿ ಇಡ್ತಾ ಇದ್ದೀನಿ. ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಬಿಡೋಣ. ನೋಡಿ ನೀರು ಕುದಿತಾ ಇದೆ. ಇದರಲ್ಲಿ ಸ್ಟ್ಯಾಂಡ್ ಇಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇಡ್ಲಿ ಬೆಂದೋಗಿದೆ. ಚಾಕು ಇಟ್ಟು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇಡ್ಲಿ. ಸ್ಪಾಂಜಿಯಾದ ಮೃದುವಾದ ರವಾ ಇಡ್ಲಿ ರೆಡಿಯಾಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ರವಾ ಇಡ್ಲಿ ರೆಡಿ.